थैंक यू फ्रेंड्स एलू कूड़ा नैनल के स्वागत हेत यह जन रेशन कार्ड बंद यार यार रेशन कार्डू बंद निम्दू कूड़ा बंदरबूद नहीं तपे तपेबेड़ोली तपू कूड़ा रेशन बंद निम्ब दंड निम्बे डैरेक्टी बंद दंड विधिस्तर ऐनप इत संपूर्ण नोड़े मात्र नहीं बचवाती ओके बनी तपुन तक निम्हे संपूर्ण ಪೂರ್ಣವಾದ ಅವಕಾಶ ಇದೆ ಬನ್ನಿ ಏನದು ಅನ್ನೋದನ್ನು ನೋಡೋಣ ನೋಡಿ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಪಡಿತರ ಚೀಟಿ ಹೊಂದಿದವರಿಗೆ ಶಾಕ್ ಕೊಟ್ಟ ಸರ್ಕಾರ ಏನು ಶಾಕ್ ಕೊಟ್ಟಿದೆ ರಾಜ್ಯದಲ್ಲಿ ಶೇಕಡಾ 80 ರಷ್ಟು ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ತಮಿಳುನಾಡಿನಲ್ಲಿ ಶೇಕಡಾ 40 ರಷ್ಟಿದೆ ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಬಡತನ ರೇಖೆಗಿಂತ ಕೆಳಗಿರುವಂತ ಪ್ರಮಾಣ ಶೇಕಡಾ 5.67 ಇರಬೇಕು ಆದರೆ ರಾಜ್ಯದಲ್ಲಿ 1.27 ಕೋಟಿ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ ನೀಡಿದೆವೆ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಅನರ್ಹರಿಗೆ ಬಿಪಿಎಲ್ ಕಾರ್ಡ್ ಒದಗಿಸಬೇಕು ಎಂದು ಸಿಎಂ ಸೂಚನೆ ಮಾಡಿದ್ದಾರೆ ಬನ್ನಿ ಹಾಗಾದರೆ ರಾಜ್ಯದಲ್ಲಿ ಇವತ್ತಿಗೆ 4,37,23,911 ಜನ ಬಿಪಿಎಲ್ ಕಾರ್ಡ್ ಸೌಲಭ್ಯ ಪಡೆದುಕೊಂಡಿದ್ದಾರೆ 1.27 ಕೋಟಿ ಬಿಪಿಎಲ್ ಕುಟುಂಬಗಳಿಗೆ ಹೊಸ ಬಿಪಿಎಲ್ ಕಾರ್ಡ್ಗಳಿಗೆ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ನೋಡಿ ಇಲ್ಲಿ ಪ್ರಮಾಣ ಕಡಿಮೆಯಾಗಿದ ಕಾರಣ ತಮಿಳುನಾಡಿನಲ್ಲಿ ಈ ಶೇಕಡಾ 40ರಷ್ಟಿದೆ ಈ ಕುರಿತು ಪರಿಶೀಲನೆ ನಡೆಸಿ ಅನರ್ಹರನ್ನು ಕೈಬಿಡುವ ಕೆಲಸ ಇವತ್ತು ಮಾಡಬೇಕಾಗಿದೆ ಎಂದು ಇಲ್ಲಿ ಸಿದ್ದರಾಮಯ್ಯರು ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಬನ್ನಿ ಮುಂದೆ ನೋಡ್ತಾ ಹೋಗೋಣ ಬಿಪಿಎಲ್ ಕಾರ್ಡ್ಗಾಗಿ 300,000 ಜನರಿಂದ ಅರ್ಜಿ ಸಲ್ಲಿಕೆಯಾಗಿದೆ ರಾಜ್ಯದಲ್ಲಿ ಒಟ್ಟು ಹಾಲಿ 127,786 ಬಿಪಿಎಲ್ ಕಾರ್ಡ್ಗಳಿದ್ದು 436,684,635 ಜನರು ಸೌಲಭ್ಯ ಪಡೆಯುತ್ತಿದ್ದಾರೆ ಹೊಸದಾಗಿ ಬಿಪಿಎಲ್ ಕಾರ್ಡ್ಗಾಗಿ 300,000 ಜನರಿಂದ ಅರ್ಜಿ ಸಲ್ಲಿಕೆಯಾಗಿದೆ ಇದೀಗ ಅನರ್ಹ ಕಾರ್ಡ್ ರದ್ದು ಮಾಡಲು ಆಹಾರ ಇಲಾಖೆಗೆ 4 ಇಲಾಖೆಗಳು ಸಜ್ಜಾಗಿವೆ ಅನರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ಸಿಎಂ ಸಿದ್ದರಾಮಯ್ಯ ಆಲ್ರೆಡಿ ಸೂಚನೆ ನೀಡಿದ್ದಾರೆ ರಾಜ್ಯದಲ್ಲಿ ಎಷ್ಟು ಕಾರ್ಡ್ ರದ್ದಾಗುತ್ತೆ ಅನ್ನೋದು ನೋಡೋಣ ಬನ್ನಿ ಈ ಬಿಪಿಎಲ್ ಕಾರ್ಡ್ ಹೊಂದಿದವರಲ್ಲಿ ಹಲವಾರು ಜೀವನೋಪಾಯಕ್ಕಾಗಿ ಒಂದು ವಾಣಿಜ್ಯ ವಾಹನ ಹೊರತುಪಡಿಸಿ ಅದಕ್ಕಿಂತ ಹೆಚ್ಚು ವಾಹನ ಹೊಂದಿರುವುದು ಕಂಡುಬಂದಿದೆ ಸರ್ಕಾರ ನಿಗದಿಪಡಿಸಿದ ಮಿತಿಗಿಂತ ಹೆಚ್ಚಿನ ಆದಾಯ ಭೂಮಿ ಹೊಂದಿರುವವರು ಕೂಡ ಪಡಿತರ ಸೌಲಭ್ಯ ಪಡೆಯುತ್ತಿದ್ದಾರೆ ಅಂತ 25 ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ ನೆಕ್ಸ್ಟ್ ಯಾರೆಲ್ಲ ಬಿಪಿಎಲ್ ಕಾರ್ಡ್ ರದ್ದಾಗಳಿವೆ ಅಂದ್ರೆ ವೈಟ್ ಬೋರ್ಡ್ನ 4 ಚಕ್ರದ ವಾಹನ ಇದ್ದರೆ ಕಾರ್ಡ್ ರದ್ದಾಗುತ್ತೆ ನೋಡಿ ನೆನಪಿಟ್ಕೊಳ್ಳ್ರಿ ವೈಟ್ ಬೋರ್ಡ್ನ 4 ಚಕ್ರದ ವಾಹನ ಇರಬಾರದು ಐಟಿ ರಿಟರ್ನ್ಸ್ ಮಾಡುತ್ತಿದ್ದರೆ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ನೆನಪಿಟ್ಕೊಳ್ಳ್ರಿ ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ವನಭೂಮಿ ಅಥವಾ ತಸ್ಮಾನ ನೀರಾವರಿ ಭೂಮಿ ಇದ್ದವರು ಕಾರ್ಡ್ ರದ್ದಾಗುತ್ತೆ ನೆನಪಿಟ್ಕೊಳ್ಳ್ರಿ ನಗರ ಪ್ರದೇಶಗಳಲ್ಲಿ 1,000 ಚದರ ಅಡಿಗಳಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕ ಮನೆ ಹೊಂದಿರುವವರ ಕಾರ್ಡ್ ರದ್ದಾಗುತ್ತೆ ನೆನಪಿಟ್ಕೊಳ್ಳ್ರಿ 150 ಯೂನಿಟ್ಗಳಿಗಿಂತಲೂ ಹೆಚ್ಚಿನ ವಿದ್ಯುಚ್ಛಕ್ತಿ ಬಳಕೆ ಮಾಡುವ ಕುಟುಂಬದ ಕಾರ್ಡ್ ರದ್ದಾಗುತ್ತೆ ಕುಟುಂಬದ ವಾರ್ಷಿಕ ಆದಾಯ 1,20,000 ಕ್ಕಿಂತ ಹೆಚ್ಚಿದ್ದರೆ ಕಾರ್ಡ್ ರದ್ದಾಗುತ್ತೆ ನೆನಪಿಟ್ಕೊಳ್ಳ್ರಿ 1,20,000 ಕ್ಕಿಂತಲೂ ಹೆಚ್ಚಿರಬಾರ್ದು ಇಂಥವರು ಕಾರ್ಡನ್ನು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಕ್ಕೆ ಹೋಗಬೇಡ್ರಿ ಯಾಕಂದರೆ ಇದು ತುಂಬ ಸ್ಟ್ರಿಕ್ಟಾಗಿ ನಿಯಮ ಪಾಲನೆ ಆಗ್ತಾ ಇದೆ ಈಗಲೇ ಏನಾದರೂ ಮಾಡಿಕೊಂಡು ನಿಮ್ಮ ಕಾರ್ಡ್ಗಳನ್ನು ಸೇಫ್ ಮಾಡ್ಕೊಳ್ಳಿ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತಾ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತ ಹೇಳ್ತಾ ನಾನು ಚಾನಲನ್ನು ನನ್ನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು